ಇವಾಗ ನಮ್ಮ ಕಿಶೋರಿ ಹುಡುಗಿರನ್ನೆಲ್ಲ ಗ್ರಾಮ ಪಂಚಾಯತಿ ಬಗ್ಗೆ ತೋರ್ಸೋಕ್ಕೆ ಮತ್ತೆ ಹೆಂಗಿದೆ ಅಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮನ್ನ ITFC ಕಡೆಯಿಂದ ನಮ್ಮ ಟ್ರೈನಿಂಗ್ ಕೊಡೋಕೆ ಬರ್ತಾರಲ್ಲ ಅವರು ಮತ್ತೆ ನಮ್ಮ ಮಹಿಳಾ ಸಮಿತಿಯ ಸಂಘದವರು ಎಲ್ಲರೂ ಜೊತೆಲಿ ಕರ್ಕೊಂಡೋಗಿದ್ರು. ಸಂಘ ಮಹಿಳೆಯರು ನಮಗೆ ಸಪೋರ್ಟ್ ಆಗಿ ಸಹಾಯ ಮಾಡೋಕ್ಕೆ ಅವರು ಬಂದಿದ್ರು. ಅಂದರೆ ಅಲ್ಲಿ ಹೋದ ತಕ್ಷಣನೇ ಖುಷಿ ಅನ್ನಿಸ್ತು ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ ಅಂತ. ಆಮೇಲೆ ಒಂದು ಸ್ವಲ್ಪ ಭಯ ಆಯ್ತಿತ್ತು ಮೊದಲು ಹೋದಾಗ. ಅವರು ನೀವೇನು ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಹೇಳ್ತೀನಿ ಕೇಳಿ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಒಬ್ಬೊಬ್ರಿಗೊಬ್ಬರು ಕ್ವಶನ್ ಕೇಳ್ದು, ನಾವು ಕೇಳಿದ ಎಲ್ಲ ಆನ್ಸರ್ ಮಾಡಿದ್ರು. ನಾನು ತುಂಬಾ ಪ್ರಶ್ನೆಗಳನ್ನ ಕೇಳಿದೆ. ಅಂದ್ರೆ ಹೆಣ್ಮಕ್ಳಿಗೆ ಯಾವ್ಯಾವ ತರ ಸೌಲಭ್ಯ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಕೇಳಿದೆ. ಗ್ರಾಮ ಪಂಚಾಯತಿ ಅಂದ್ರೇನು, ಆಮೇಲೆ ಗ್ರಾಮ ಪಂಚಾಯತಿ ಸಭೆ ಎಷ್ಟು ತಿಂಗಳಿಗೊಂದ್ಸಲ ನಡೆಯುತ್ತೆ, ಮತ್ತೆ ದಿನ ನೀವು ಬಾಗಿಲು ತೆಗ್ದಿರ್ತೀರಾ ಇದ್ರದ್ದು, ಮತ್ತೆ ಎಷ್ಟು ಜನ ಕೆಲಸ ಮಾಡ್ತೀರಾ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಅಂತೆಲ್ಲ ಕೇಳಿದ್ವಿ. ಎಲ್ಲದಕ್ಕೂ ಆನ್ಸರ್ ಮಾಡಿದ್ವು. ಆಮೇಲೆ ಅವ್ರಿಗೆ ಏನಾದ್ರು ಕಷ್ಟ ಇದ್ರೆ ಅಕಸ್ಮಾತ್ ಬಡವರು ಅಂದ್ರೆ ಮದುವೆ ಮಾಡಬೇಕು ಅಂದ್ರೆ ಅದಕ್ಕೂ ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಟೈಲರಿಂಗ್ ಕಲ್ತಿರೋರಿಗೆ ಮಿಷಿನ್ ಕೊಡಿಸ್ತೀವಿ. ಅಂಗವಿಕಲಿತರುಗಳಿಗೆ ಸೈಕಲು ಕೊಡ್ತೀವಿ ಅಂದ್ರು. ಕಂಪ್ಯೂಟರ್ ಕಲ್ತಿರೋ ಮಕ್ಕಳಿಗೆ ಅಲ್ಲೇನೆ ನಮ್ಮ ಗ್ರಾಮ ಪಂಚಾಯತಿಲೇ ಕೆಲಸ ಕೊಡಿಸ್ತೀವಿ ಅಂತ ಅಂದ್ರು. ಮತ್ತೆ ಹೆಣ್ಮಕ್ಳಿಗೆ ಅಂತಾನೆ ಹಲವಾರು ಸೌಲಭ್ಯ ನಮ್ಮ ಹತ್ರ ಅದೇ, ನಾವು ಆ ಥರ ಸೌಲಭ್ಯನೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಫಸ್ಟ್ ಅನ್ಕೊಂಡಿದ್ದೆ ಅರ್ಧ ಓದ್ಬಿಟ್ಟು 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋದ್ರೆ ಮುಗೀತು, ನಮ್ಗೆ ಏನು ವಿಷಯ ತಿಳ್ಕೊಳಕ್ಕಾಗಿಲ್ಲ, ನಾವು ಮನೇಲೇ ಇರೋದು, ಮನೇಲಿ ಬಿಟ್ರೆ ಯಾವ ಕಡೆನೂ ನಾವು ಮುಂದೆ ಹೋಗೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಗ್ರಾಮ ಪಂಚಾಯತಿಗೆ ಬಂದು ಹೋದ್ಮೇಲೆ ನನಗೆ ಹಿಂಗೆ ಅನಿಸ್ತು, ನಾವೆಲ್ಲ ನಮಗೆ ನಮ್ಗೆ ಬೇಕಾದ ಸೌಲಭ್ಯಗಳನ್ನ ಗ್ರಾಮ ಪಂಚಾಯತಿಲಿ ಪಡ್ಕೋಬೋದು ಅಂತ ಖುಷಿ ಆಯಿತು. ನನಗಿನ್ನೂ ಅಲ್ಲಿ ಹೋಗಿ ಕ್ವಶನ್ ಕೇಳಿದ್ಮೇಲೆ ಇನ್ನೂ ಹೆಚ್ಚು ಕೇಳಬೇಕಂತ ಅನ್ನಿಸ್ತಿತ್ತು. ಆಮೇಲೆ ಇನ್ನೊಂದ್ಸಲ ಹೋಗ್ಬೇಕಾದ್ರೆ ಕೇಳೋಣ ಅಂತ ಅನ್ಕೊಂಡೆ. ಈಗ ನಾನು ಒಬ್ಳೆ ಬೇಕಾದರೂ ಹೋಗಿ ಮಾಹಿತಿಗಳನ್ನ ಕೇಳ್ಕೊಬೇಕು.